ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕನ್ನಡ ನಾಡಿನ ಸಮಸ್ತ ಹೆಣ್ಮನಗಳಿಗೂ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಅದ್ಧೂರಿ ಸ್ವಾಗತ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹೆಣ್ಣು ಬಹಳ ಅರ್ಥ ಕೊಡ್ತಾಳೆ ನಮ್ಮ ಜೀವನಕ್ಕೆ, ನಮ್ಮ ಜೀವನದಲ್ಲಿ ದಾರಿದೀಪನೂ ಆಗ್ತಾಳೆ. ಪ್ರತಿಯೊಂದು ಯಶಸ್ಸಿನ ಹಿಂದೆ, ಪ್ರತಿಯೊಂದು ಕಾರ್ಯದ ಹಿಂದೆ ಹೆಣ್ಣಿನ ಅವಶ್ಯಕತೆ ತುಂಬ ಇರುತ್ತೆ. ಹೆಣ್ಣು ತುಂಬ ಸಪೋರ್ಟ್ ಮಾಡ್ತಾಳೆ. ಆದರೆ ಅದೇ ಹೆಣ್ಣು ಕೇವಲ ಎಲೆಮರಿ ಕಾಯಿ ಅಂತೆ ಒಂದು ಕಡೆ ಕೂತಿರ್ತಾಳೆ. ಅವಳು ಯಾವಾಗ ತೆರೆ ಮೇಲೆ ಬರೋದು, ಅವಳು ಯಾವಾಗ ವೇದಿಕೆ ಮೇಲೆ ಹತ್ತೋದು, ಇದಕ್ಕೆಲ್ಲ ಅವರಲ್ಲಿರೋ ಆಸೆ, ಆಕಾಂಕ್ಷೆ, ಕನಸು, ಅವರಲ್ಲಿರೋ ಪ್ರತಿಭೆ ಇವೆಲ್ಲ ಬೆಳಗೋದು ಯಾವಾಗ? ಇವಕ್ಕೆಲ್ಲ ಅವರ ಆಸೆ ಸಾರ್ಥಕತೆ ಆಗೋಕ್ಕೆ ಒಂದು ಸಂಪೂರ್ಣವಾದ ಒಂದು ವೇದಿಕೆ ಬೇಕು. ಆ ವೇದಿಕೆನೇ ಇಂದಿನ ಕಾರ್ಯಕ್ರಮ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸುವರ್ಣ ಲೇಡೀಸ್ ಕ್ಲಬ್. ಇದು ನಾರಿಯರ ವೇದಿಕೆ. ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಸ್ವಾಗತ, ಸುಸ್ವಾಗತ. ಶಿವಮೊಗ್ಗ, ಆಹಾ ಎಂಥ ನಾಡುರಿ! ಇದು ಹಸುರಿನ ತವರೂರು, ಸಹ್ಯಾದ್ರಿಯ ತಪ್ಪಲು, ನೀರು, ತೊರೆ, ನದಿ, ಕವಿ ಕಾವ್ಯಗಳ ಸಂಗಮ. ಆಹಾ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತೆರೆಯಲ್ಲೊಂದು ಮನೆಯ ಮಾಡಿ ತೆರೆ ನೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು ಎಂದು ಬಹಳ ವಿಶಿಷ್ಟವಾದ ವಚನವನ್ನು ಕೊಟ್ಟ ನಿಮ್ಮದೇ ಊರಿನವರಾದ ಶಿವಶರಣೆ ಅಕ್ಕಮಾದೇವಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಎಲ್ಲ ಕನ್ನಡಿಗರಿಗೂ, ಕನ್ನಡ ಭಾಷೆಗೂ, ಕನ್ನಡ ನುಡಿಗೂ, ಕನ್ನಡ ಅಭಿಮಾನಕ್ಕೂ ನಾವು ಧೈರ್ಯವಾಗಿ ನಮ್ಮ ಕನ್ನಡ ಎಂದು ಸಾರಿ ಸಾರಿ ಹೇಳಲಿಕ್ಕೆ ಹಾಡೊಂದು ಕೊಟ್ಟವರು ನಿಮ್ಮದೇ ಊರಿನವರು, ರಾಷ್ಟ್ರಕವಿ, ನಮ್ಮೆಲ್ಲರ ವರಕವಿ ಶ್ರೀಯುತ ಕುವೆಂಪು ಅವರು. ಅವರ ನಾಡು ಶಿವಮೊಗ್ಗ. ಇವತ್ತು ಶಿವಮೊಗ್ಗಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ಶಿವಮೊಗ್ಗದಲ್ಲಿ ಲೇಡೀಸ್ ಕ್ಲಬ್ನ ಶುರು ಮಾಡೋಣ. ಮೊದಲನೇದಾಗಿ ಚಿನ್ನರ ಮೇಳ. ಏನಂದರೆ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ನ ಸದಸ್ಯರು, ಇವ್ರ ಮಕ್ಕಳು ನಮ್ಮ ಅಮ್ಮಂದ್ರು ಮಾಡಿದ್ರೆ ಏನು, ನಾವು ಮಾಡಿ ತೋರಿಸ್ತೀವಿ ಅಂತ ಚಾಲೆಂಜಿಂಗಾಗಿ ಮಾಡಿ ತೋರಿಸ್ಯಾರೆ, ಅದೇ ಚಿನ್ನರ ಮೇಳ. ಆ ಚಿನ್ನರ ಮೇಳ ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ. ನಮ್ಮಲ್ಲಿ ಹಲವಾರು ಹಬ್ಬಗಳಿದ್ವೆ ಕಣ್ರಿ, ಹಲವಾರು ಹಬ್ಬಗಳು, ಒಂದ ಎರಡ, ಆದರೆ ಒಂದೇ ಒಂದು ಹಬ್ಬ ನಮ್ಮೆಲ್ಲರನ್ನು ಬನ್ನಿ 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 ಅಂತ ಕರೆಯುತ್ತೆ. ದಸರಾ ನಮ್ಮನ್ನು ಬನ್ನಿ ಬನ್ನಿ ಅಂತ ಕರೆಯುತ್ತೆ, ಅದಕ್ಕೆ ಬನ್ನಿ ಹಬ್ಬ ಅಂತಾರೆ. ಆದರೆ ಇವತ್ತು ಶಿವಮೊಗ್ಗದಲ್ಲಿ ಬನ್ನಿ ಹಬ್ಬಕ್ಕೂ ದಸರಾಕ್ಕೂ ಏನು ಸಂಬಂಧ ಅಂತಿದ್ದೀರಾ? ಅಲ್ಲಿ ನೋಡ್ರಿ, ನಮ್ಮ ಶಿವಮೊಗ್ಗದ ಮೊಗ್ಗುಗಳು ಬನ್ನಿ ಬನ್ನಿ ಅಂತ ಅವಾಗಿಂದ ಕರೀತಿದ್ದಾರೆ. ಅವ್ರು ಎಲ್ಲಿಗೆ ಬನ್ನಿ ಅಂತಿದ್ದಾರೆ ನೋಡ್ಕೊಂಬಂದ್ಬಿಡೋಣ ಅಲ್ವಾ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ.
ಸರಸನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹೊರಿಸಿ ತಂದಾರ ಸಿರಿ ಬನ್ನಿ ಬನ್ನಿ ದೇವಾ ದೇವರ ಬನ್ನಿ ದೈವ ದೈವದ ಬನ್ನಿ ದೇವಾ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಬೋದು ನಮ ಬಂದೆ ನಾವು ಮುಡಿಬೋದು ನಮ ಬನ್ನಿ 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 ಲೈಫ್ ಅಂದರೆ ಮಕ್ಕಳು, ಮಕ್ಕಳು ಅಂದರೆ ಲೈಫು, ಲೈಫಿಂದನೇ ಮಕ್ಕಳು, ಮಕ್ಕಳಿಂದನೇ ಲೈಫು. ಲೈಫ್ ಇಲ್ಲದೆ ಮಕ್ಕಳಿಲ್ಲ, ಮಕ್ಕಳಿಲ್ಲ ಲೈಫ್ ಇಲ್ಲ. ಏನೇನು ಲೈಫು ಮಕ್ಕಳು ಮಕ್ಕಳು ಲೈಫು ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ತಿದ್ದೀನಿ ಅಂದ್ಕೊಂಡ್ರ ನನಗೆ ಅರ್ಥ ಆಗಿಲ್ಲ, ನಿಮ್ಗೇನು ಅರ್ಥ ಆಗತ್ತೆ ಬಿಡಿ. ನೋಡಿ, ಕಂದಮ್ಮನ ನೋಡಿದ ತಕ್ಷಣ ನನಗೊಂದು ಏನು ಅನ್ನಿಸ್ತು ಅಂದರೆ, ಕಂದಮ್ಮಗಳು ಹುಡ್ತಾ ಈ ಜಗಕ್ಕೆ ಅವರು ಕಣ್ಣನ್ನು ತೆಗೀತಾ ಏನೇನೆಲ್ಲ ನೋಡಬೇಕು, ನಮ್ಮಂಥ ದುಷ್ಟರನ್ನೆಲ್ಲ ನೋಡ್ಬೇಕು, ಪಾಪ ನಮ್ಮನ್ನೆಲ್ಲ ನೋಡಿಕೊಂಡು ಹೆಂಗೆ ಹೆಂಗೆ ಬೆಳೀತಾರೆ, ಯಾವ್ಯಾವ ಹಂತ ತಲುಪ್ತಾರೆ, ಇವನ್ನೆಲ್ಲ ನೋಡಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಅವ್ರನ್ನೇ ಕರೆದು ಬಿಡೋಣ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಒಂದಿಗೆ. ಮಾಡ್ಸು ತೆಗೆದು ಅಪ್ಪ ಹೇಳೋ
ಕೆ ಕಪ್ಪು ಬಳಕೋ ದಯಾದ ಕೀಸಿಗೆ ವಾಕಿಂಗ್ ಮಾಡ್ಕೋ ಲೈಫು ಇಷ್ಟೇನೆ ಬಾವ್ 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 ಅಮ್ಮ ನೋಡು ರಾಹು ಕಾಲ ಬಿಗಿಯಾಗಿಡ್ಕೋ ದೇವರ ಕಾಲು ದೇವರ ಕೈಯ ಮುಗಿಯಲಿ ನಿಮಗೆ ಲೈಫು ಇಷ್ಟೇನೆ ಬಾವ್ 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 ಗಂಡ ಹೆಂಡತಿ ಇಬ್ರು ದುಡ್ದು ಸಾಲ ಮಾಡಿ ಮನೆಯ ಕಟ್ಟಿ ಮಕ್ಕಳು ಎಲ್ಲಿ ಹೋದ್ರಂತ ಹುಡುಗಿ ಲೈಫು ಇಷ್ಟೇನೆ ಜೊತೆಗೆ ಜಗಳ ಆಡು ಹಗಲು ರಾತ್ರಿ ಮೆಸೇಜ್ ಮಾಡು ಕ್ಯಾಂಟೀನ್ನಲ್ಲಿ ಓದ್ಲ ಹೊಡ್ಕೋ ಲೈಫು ಇಷ್ಟೇನೆ ಟನ್ ಟಣ ಟನ್ ಟನ್ ನೋಕ್ಯಾದಲ್ಲಿ ಏನೇನುಂಟು ಏರ್ಟೆಲ್ನಲ್ಲಿ ಏನೇನಿಲ್ಲ ಸಿಲೆಬಸ್ಗಿಂತ ಜಾಸ್ತಿ ತಿಳ್ಕೋ ಲೈಫು ಇಷ್ಟೇನೆ ಟ್ರಿಂಗ್ 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 ಅಪ್ಪ ಅಮ್ಮ ಬೈತಾರಂತ ದಿನವೂ ಕಾಲೇಜ್ ಕಡೆಗೆ ಹೋಗು ಎಕ್ಸಾಮ್ ಟೈಮಲ್ಲಿ ಮೇಸ್ಟಿಗೆ ಬೈ ಹುಡುಗಿರನ್ನ ಡವ್ ಹಾಕೋಕ್ಕೆ ಹುಡುಗರು ಅವ್ರ ಹಿಂದೆ ಎಲ್ಲಿಗೆ ಬೇಕಾರ ಹೋಗ್ತಾರೆ. ಆದರೆ ನಾವು ಶಿವಮೊಗ್ಗದಲ್ಲಿ ನಮ್ಮ ಹುಡುಗರು ಇದ್ದಾರಲ್ಲ, ಆಹಾ ಸಾಹಸಿಗಳು ಎಲ್ಲ. ನಾವು ಹುಡುಗಿರಿಂದ ಹೋದರೆ ಇವ್ರು ಹೆಂಗೆ ಗೊತ್ತಾ, ಹುಡುಗಿರನ್ನೇ ಮನೆ ತನಕ ಬಾ ಅಂತಾರೆ. ಎಂಥ ವಿಚಿತ್ರ ರೀ, ಶಿವಮೊಗ್ಗದವರು ಭಾಳ ಗ್ರೇಟು. ಹುಡುಗಿರನ್ನೇ ಅವ್ರ ಮನೆಗೆ ಕರೀತಾರೆ, ಹುಡುಗಿರು ಅವ್ರ ಮನೆಗೆ ಹೋಗ್ತಾರ, ಅವ್ರ ಪ್ರೀತಿ ಒಪ್ಕೋತಾರ, ಸಾಧ್ಯ ಇಲ್ವಾ ನೋಡೋಣ ಬನ್ನಿ, ಹಾಗಾರೆ ಸಾಧ್ಯ ಆಗುತ್ತೋ ಇಲ್ವಾ ಅಂತ. ನಿಮ್ಮ ಜೋರು ಚಪ್ಪಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಮನೆ ತಂಕ ಬಾರೆ ಮನೆ ತಂಕ
ಒಡಿತೀನಿ ಡೌವ್ ಕೊನೆ ತಂಕ. ಮನೆ ತಂಕ ಬಾರೆ ಮನೆ ತಂಕ ಒಡಿತೀನಿ ಡೌವ್ ಕೊನೆ ತಂಕ. ಸಿಂಗಲೇಕ ನೀನು ಸಿಂಗಲೇಕ ಕಾಯಬೇಕು ಶ್ರಾವಣ ಬರೋ ತಂಕ. ಒಪ್ಪಿಕೊಂಡರೆ ಮೆಚ್ಚಿಕೊಂಡರೆ ಬಾಡಿಗಾಡು ಆಗಿ ಇರುತ್ತೀನಿ. ಯಾಕೆ ನೋಡುತ್ತೀಯ ಗೇಲಿ ಯಾಕೆ ಮಾಡುತ್ತೀಯ ಕಣ್ಣಲ್ಲಿಟ್ಟು ಕಾಯುತ್ತೀನಿ ಸಣ್ಣ. ಮನೆ ತಂಕ ಬಾರ ಮನೆ ತಂಕ ಬರೇ ಮಡಿತೀನಿ ಡೌ ಕೊನೆ ತಂಕ. ಕಣ್ಣು ಕಣ್ಣು ಮೀಟಾಯ್ತು ನಂಗೆ ಥ್ರಿಲ್ ಆಗೋಯ್ತು ನಿನಗೇನೇ ಆಯ್ತು. ಅಂಬಿಕಾದು ಕೇಳಿ ಕೇಳಿ ಸಾಂಗುತ್ತಾರ ರೇಣಿನಲ್ಲಿ ನಾನು ನಿನ್ನ ಪ್ರೀತಿ ಮಾಡುವ. ಮನೆ ತಂಕ ಬಾರೆ ಮನೆ ತಂಕ ಒಡಿತೀನಿ ಡೌ ಕೊನೆ ತಂಕ. ಟೈಮ್ ಕಂಡಾಗ್ಲೇ ನಿಂಗಾದೇ ಸಾನು ಮ್ಯಾನು ಗೊತ್ತಾಗೋಯ್ತು ಆವಾಗ್ಲೇಲ್ಲ ನೀನು ಹಿಡಿಯೋಬೋನು. ಪ್ರೀತಿ ಅಂದರೇನು ಈಗ ಕಂಡೆನು ಅರ್ಧ ಇದ್ದ ನಾನು ಪೂರ್ತಿಯಾದೆನು. ಕೂಲಿನಾದ್ರೂ ಮಾಡಿಕೊಂಡು ಕಿಣ್ಣಿನಾದ್ರೂ ಮಾಡಿಕೊಂಡು ಸಾಕುತ್ತೀನಿ ಬಾಚನು. ಮನೆ ತಂಕ ಬಾರೆ ಮನೆ ತಂಕ ಒಡಿತೀನಿ ಡೌ ಕೊನೆ ತಂಕ. ಮುಂದೆ ನಾವೇನಾದರೂ ಒಳ್ಳೆಯ ಕಾರ್ಯ ಮಾಡಬೇಕು ಅಂದರೆ ಶಾಂತಿ ಸಿಗಬೇಕು ಅಂದರೆ ನಮಗೆ ಶಾಂತಿ ನೆಮ್ಮದಿ ಎಲ್ಲ ಬೇಕು. ಒಂದು ಶಾಂತಿ ಮಂತ್ರನೇ ಪಠಿಸ್ಬೇಕು. ಆ ಶಾಂತಿ ಮಂತ್ರ ಹೇಗೆ ಪಠಿಸ್ತಾರೆ ಅಂತ ಬನ್ನಿ ನೋಡೋಣ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂ
ಸತು ಮಾ ಸದ್ಗಮ ತಮಸು ಮಾ ಜ್ಯೋತಿರ್ಗಮಯ ಮೃತ್ಯು ಅಮೃತ असतो मा सत्कमय तमसो मा ज्योतिर्गमय मृत्योर्मा अमृतंगमय ಈಗ ನಮ್ಮ ಶಿವಮೊಗ್ಗದ ಮಕ್ಕಳು ಪರಮೇಶ್ವರನನ್ನು ವರ್ಣಿಸ್ತಾರಂತೆ. ಆ ಪುಟ್ಟ ಕಂದಮ್ಮನ ಬಾಯಿಂದ ಪರಶಿವನನ್ನು ಹೇಗೆ ವರ್ಣಿಸ್ತಾರೆ ಅಂತ ನೋಡ್ಕೊಂಬರೋಣ ಅಲ್ವಾ? ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಆಕಾಶವೇ ಆಕಾರ ಹರಿವ ಈ
ನಾನು ಚಿಕ್ಕವನಿದ್ದಾಗ ನಮ್ಮನೇಲಿ ಒಂದು ಹೊಸ ರೇಡಿಯೋ ಇತ್ತು. ಅದು ಇವಾಗ ಹಳೇದಾಗಿರೋದು ಬಿಡಿ, ಇಂಥ ಯುಗದಲ್ಲೂ ಸಹ ನಮ್ಮ ಶಿವಮೊಗ್ಗದ ಹುಡುಗರು ಹಳೆ ರೇಡಿಯೋ ಇಟ್ಕೊಂಡು ಬರ್ತಿದ್ದಾರೆ. ಅವ್ರು ಹಾಕೋ ರೇಡಿಯೋದಲ್ಲಿ ಯಾವ ಸಾಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರು ಕುಣಿಯೋದನ್ನು ಖುಷಿಯಾಗಿ ನೋಡ್ಕೊಂಬನ್ನಿ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಒಂದಿಗೆ ಸ್ವಾಗತಿಸಿ ಹಳೆ ರೇಡಿಯೋ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ ವಾರ್ತೆಗಳು. ಈಗ ಹವಾಮಾನ ವರದಿ. ಕೆಂಪ ಕೆಂಪಿ ಇಬ್ಬರಿಗೂ ಪ್ರೀತಿ ಮಿತಿ ಮೀರಿ ದೈಹಿಕ ಉಷ್ಣಾಂಶ 60 ಡಿಗ್ರಿ ದಾಟಿದೆ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಹೊಗೆ ಏಳುವ ಸಾಧ್ಯತೆಗಳಿದೆ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ ರೋಬೋಟ್ ನೀನೇನೆ ಐಶ್ವರ್ಯ ನಾನೇ. ಕೆಂಪ ಕೆಂಪಿಯರು ತುಂಬಾ ಹೀಟಿನಲ್ಲಿ ಬೈಟು ಯಾ ನೀರು ಕುಡ್ಕೊಂಡು ರೋಡ್ ಸೈಡಿನಲ್ಲಿ ಬೋಂಡ ತಿನ್ನದಲ್ಲಿ ತುಂಬಾ ಹತ್ತಿರಕ್ಕೆ ನಿಂತ್ಕೊಂಡು ಶೋಮಿಯ ರಾಪ್ ದಾರ ಶೋಮಿ ಹಿಪ್ ಹಾಪ್ ದಾರ ಶೋಮಿಯ ಪಾಪ ದಾರ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ ಕಿಟಕಿಯ
ಸರಿಯಿಲ್ಲ ಆದ್ರೂ ಕದ್ದು ನೋಡಲ್ಲ ಒಳ್ಳೆವ್ರು ನಾನು ಟೈಟ್ ಆಗಲ್ಲೇನು ನನ್ನ ಪಾರು ನೀ ನಮ್ಮ ದೇವದಾಸ ನಾನೇ ಕೆಂಪ ಕೆಂಪಿಯರು ತುಂಬ ಕುಣಿಯುತ್ತಲಿ ಕಾಲು ಮುರ್ಕೊಂಡು ಕೂತ್ಕೊಂಡು ಒಂಟಿ ಕಾಲಿನಲ್ಲಿ ಕೊಕ್ಕರೆ ಪೋಸಿನಲ್ಲಿ ಅಮೃತಾಂಜನವ ಹಚ್ಕೊಂಡು ಶಮಿಯು ರಾಕ್ ತೇರ ಶಮಿಯ ಪಾಪ ತೇರ ಶಮಿಯು ರಾಕ್ ತೇರ Show me your rap, but then I'll show me your pop, but then I'll show me your rock, but then I'll have it up. ಕ್ಲೈಮ್ಯಾಕ್ಸ್ಗೆ ಲೇಟ್ ಆಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ಶಿವಮೊಗ್ಗದಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅಧ್ಯಕ್ಷರಾದ ಉಮಾಮೂರ್ತಿಯವರ ಹುಟ್ಟುಹಬ್ಬವನ್ನು ಎಲ್ಲ ಟೀಮ್ ಲೀಡರ್ಗಳು ಆಚರಿಸಿ ಶುಭ ಕೋರಿದರು. ದಾವಣಗೆರೆ ಸುವರ್ಣ ಲೇಡೀಸ್ ಕ್ಲಬ್ ಕೋಆರ್ಡಿನೇಟರ್ ಅಮೀರಾ ಬಾನುರವರ ಹುಟ್ಟುಹಬ್ಬವನ್ನು ಎಲ್ಲ ಟೀಮ್ ಲೀಡರ್ಗಳು ಆಚರಿಸಿ ಶುಭ ಕೋರಿದರು. ಗದಗಿನಲ್ಲಿ ಭಾರತಿ ಬದಿಯವರ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಾಂತಾಕ್ಲಾಸ್ ಹಾಗೂ ಮೇರಿ ಉಡುಗೆಯನ್ನು ತೊಟ್ಟು ಮಕ್ಕಳು ಸಂಭ್ರಮದಿಂದ ಆಚರಿಸಿದರು. ನಂತರ ಎಲ್ಲರಿಗೂ ಕೇಕ್ ಹಂಚಲಾಯಿತು. ಧಾರವಾಡದಲ್ಲಿ ಶಶಿಧರ್ ಹಬ್ಳೀಕರ್ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಭಾವಗೀತೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಲೇಡೀಸ್ ಕ್ಲಬ್ನ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಮೈಸೂರಿನಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮನೋವಿಜ್ಞಾನದ ಬಗ್ಗೆ ಪ್ರೊಫೆಸರ್ ಪ್ರಸಾದ್ ಮಾಹಿತಿ ನೀಡಿದರು. ಶ್ರೀಮತಿ ರಾಜೇಶ್ವರಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ದಾವಣಗೆರೆಯಲ್ಲಿ ಇಂಚರ ಸಂಸ್ಥೆ ಹಾಗೂ ಕೆನರಾ ಬ್ಯಾಂಕ್ ಸಂಯುಕ್ತಾಶ್ರಯದಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಎಲ್ಲ ಸದಸ್ಯರು ಹಾಗೂ ಟೀಮ್ ಲೀಡರ್ಗಳು ಸೇರಿ ಕಿವುಡ ಮಕ್ಕಳಿಗೆ ಒಂದು ಕ್ವಿಂಟಾಲ್ ಅಕ್ಕಿಯನ್ನು ದಾನವಾಗಿ ನೀಡಿದರು. ಗದಗಿನಲ್ಲಿ ಭಾರತಿ ಬದಿಯವರ ನೇತೃತ್ವದಲ್ಲಿ ಮಕ್ಕಳಿಗೆ ಕೇಕ್ ತಯಾರಿಸುವ ಬಗ್ಗೆ ತರಬೇತಿಯನ್ನು ನೀಡಲಾಯಿತು ಹಾಗೂ 5 ಬಗೆಯ ಕೇಕ್ ತಯಾರಿಸಿ ಅಲಂಕರಿಸುವ ಬಗೆಯನ್ನು ತಿಳಿಸಲಾಯಿತು. ಸುವರ್ಣ ಲೇಡೀಸ್ ಕ್ಲಬ್, ಸುವರ್ಣ ಚಾನೆಲ್, ಬೆಂಗಳೂರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ಚಾನೆಲ್, ನಂಬರ್ 150, ಎಂಬಸಿ ಪಾಯಿಂಟ್, ಗ್ರೌಂಡ್ ಫ್ಲೋರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ SLC@suvarna.tv. ಸುವರ್ಣ ಲೇಡೀಸ್ ಕ್ಲಬ್, ಸುವರ್ಣ ಚಾನೆಲ್, ಬೆಂಗಳೂರು.